ಸದನಕ್ಕೆ ಹಂಗಾಮಿ ಸ್ಪೀಕರ್ ಆಗಿ ಆರ್ ವಿ ದೇಶಪಾಂಡೆಯವರೇ ಆಯ್ಕೆಯಾಗುವಂತ ಸಾಧ್ಯತೆ ಕಂಡುಬರ್ತಾ ಇದೆ. ಸದನದ ಹಿರಿಯ ಸದಸ್ಯರವರು ಆರ್ ವಿ ದೇಶಪಾಂಡೆಯವರು, ಹೀಗಾಗಿ ಅವರನ್ನೇ ಸ್ಪೀಕರ್ ಅನ್ನಾಗಿ ಮಾಡಬಹುದಾದಂತ ಸಾಧ್ಯತೆ ಕಂಡುಬರ್ತಾ ಇದೆ. ಸಂಪುಟ ಸಭೆಯ ಬಳಿಕ ರಾಜ್ಯಪಾಲರಿಗೆ ಹೆಸರನ್ನ ರವಾನೆ ಮಾಡಲಾಗುತ್ತೆ. ಆರ್ ವಿ ದೇಶಪಾಂಡೆಯವರ ಹೆಸರನ್ನ ಸೂಚಿಸಲು ಸಂಪುಟ ತೀರ್ಮಾನವನ್ನ ಕೈಗೊಂಡಿದೆ. ಶಿಫಾರಸನ್ನ ಆಧರಿಸಿ ರಾಜ್ಯಪಾಲರು ಹಂಗಾಮಿ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತಾರೆ. ಸತತ 9 ಬಾರಿ ಗೆದ್ದಿದ್ದಾರೆ ಆರ್ ವಿ ದೇಶಪಾಂಡೆಯವರು. ಸೊ ಹಾಗಾಗಿ ಅವರನ್ನೇ ಈಗ ರಾಜ್ಯಪಾಲರು ಆಯ್ಕೆ ಮಾಡಬಹುದು, ಅಂದ್ರೆ ಅವರನ್ನ ಕನ್ಫರ್ಮ್ ಮಾಡಬಹುದು, ಅವರನ್ನೇ ಆಯ್ಕೆ ಮಾಡಬಹುದು ಅಂತ. ಆದ್ರೆ ಒಂದು ಪ್ರೊಸೀಜರ್ ಏನು ಅಂದ್ರೆ ಚುನಾವಣೆಯ ಮೂಲಕ ಅದಾಗುತ್ತೆ ಅನ್ನೋದು. ಯಾಕಂದ್ರೆ ಮೊದಲ ಸದನ ಏನ್ ನಡೆಯುತ್ತೆ, ಸದನದ ಮೊದಲ ದಿನ ಸ್ಪೀಕರ್ ಅವರನ್ನ ಆಯ್ಕೆ ಮಾಡ್ತಾರೆ. ಬಟ್ ಯೂಶ್ವಲಿ ಆಡಳಿತ ಪಕ್ಷದವರು ಯಾರನ್ನ ಸೂಚಿಸ್ತಾರೋ, ಅಂದ್ರೆ ನಾಯಕರು, ಆಡಳಿತ ಪಕ್ಷದ ನಾಯಕರು ಯಾರ ಹೆಸರನ್ನ ಸೂಚಿಸ್ತಾರೋ ಅವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಸಹ ಓಟ್ ಹಾಕ್ತಾರೆ. ಅದು ಗೆದ್ದಂಗೆ, ಯಾರ ನಾಯಕರು ಯಾರ ಹೆಸರು ಹೇಳ್ತಾರೋ ಅವ್ರು ಗೆದ್ದಂಗೆ. ಸೊ ಹಾಗಾಗಿ ಆರ್ ವಿ ದೇಶಪಾಂಡೆಯವರ ಹೆಸರನ್ನೇ ಈಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಒಲವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರ ಹೆಸರನ್ನ ರಾಜ್ಯಪಾಲರಿಗೆ ಕಳುಹಿಸಿ ಕೊಡ್ತಾರೆ. ರಾಜ್ಯಪಾಲರು ಅದಕ್ಕೆ ಸಹಿ ಹಾಕೋದ್ರೆ ಮುಗಿತು. ಆರ್ ವಿ ದೇಶಪಾಂಡೆಯವರೇ ಸಭಾಧ್ಯಕ್ಷರಾಗ್ತಾರೆ, ಸ್ಪೀಕರ್ ಆಗ್ತಾರೆ. ಆದ್ರೆ ನಿನ್ನೆ ಆರ್ ವಿ ದೇಶಪಾಂಡೆಯವರು ನನಗೆ ಬೇಡ ಅದು ಅಂತ ಏನೋ ಹೇಳ್ತಾ ಇದ್ರು ಅಂತ ಒಂದು ಮಾಹಿತಿ ಇದೆ. ಆದ್ರೆ ಗೊತ್ತಿಲ್ಲ ಇದನ್ನ ಅವರು ಸ್ವೀಕಾರ ಮಾಡ್ತಾರಾ ಅಂಗೀಕಾರ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆರ್ ವಿ ದೇಶಪಾಂಡೆಯವರು ಕಾಂಗ್ರೆಸ್ ಪಕ್ಷದ ಈ ಅವಧಿಯ, ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಈ ಅವಧಿಯ ವಿಧಾನಸಭೆಯ ಸ್ಪೀಕರ್ ಆಗಿ ಸಭಾಧ್ಯಕ್ಷರಾಗಿ ಆಯ್ಕೆ ಆಗೋದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ. ಮೊದಲ ಸಂಪುಟ ಸಭೆಯಲ್ಲಿ ಆರ್ ವಿ ದೇಶಪಾಂಡೆಯವರ ಹೆಸರನ್ನೇ ಸೂಚಿಸಲಾಗಿದೆ.